ಎಲ್ಲರಿಗೂ ನಮಸ್ಕಾರ. 12ನೇ ತರಗತಿಯ ಕನ್ನಡ ಐಚ್ಛಿಕ ವಿಭಾಗದ ಪಠ್ಯಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಹರಿಹರನು ರಚಿಸಿದ ಇಳೆಯಂಡ ಗುಡಿಮಾರ ಎಂಬ ರಗಳೆಯ ಭಾಗವನ್ನು ನೋಡುತ್ತಾ ಇದ್ದೆವು. ಹೇಳಿ ಕೇಳಿ ಇಳೆಯಂಡ ಗುಡಿಮಾರ ಅಪ್ರತಿಮ ಶಿವಭಕ್ತ. ಅವನು ಶಿವಭಕ್ತರಿಗೆ ಅನೇಕ ದಾನ ಧರ್ಮಗಳನ್ನು ಮಾಡಿದ. ಹೀಗೆ 95 ವರ್ಷಗಳಷ್ಟು ಅವನು ತನ್ನ ದಾನ ಧರ್ಮಗಳನ್ನು ಜೊತೆಯಲ್ಲಿ ಕೃಷಿ ಭೂಮಿಯನ್ನು ಚಿನ್ನಾಭರಣಗಳನ್ನು ಎಲ್ಲವನ್ನೂ ದಾನ ಮಾಡಿ ತನ್ನ ಮನಸ್ಸಿನ ಔದಾರ್ಯವನ್ನು ತೋರಿಸುತ್ತಾ ಇರುವ ಸಂದರ್ಭದಲ್ಲಿ 95 ವರ್ಷಗಳು ಕಳೆದ ಬಳಿಕ ಕೈಲಾಸವಾಸಿಯಾಗಿರುವ ಶಿವನಿಗೆ ತನ್ನ ಭಕ್ತನ ಭಕ್ತಿಯನ್ನು ಪರೀಕ್ಷಿಸಬೇಕೆಂಬ ಆಸೆ ಹುಟ್ಟಿ ಅವನು ವೃದ್ಧನ ವೇಷವನ್ನು ತಾಳಿ ಇಳೆಯಂಡ ಗುಡಿಮಾರನನ್ನು ಪರೀಕ್ಷಿಸುವುದಕ್ಕಾಗಿ ಅವನು ಅಲ್ಲಿಗೆ ಬರುತ್ತಾನೆ. ಅದರ ಅಂಗವಾಗಿ ತನ್ನ ಶಿವಲೀಲೆಯ ಅಂಗವಾಗಿ ಶಿವ ಜೋರು ಜಡಿಮಳೆಯನ್ನು ಸೃಷ್ಟಿಸುತ್ತಾನೆ. ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುವಂತಹ ಬಿರುಮಳೆ ಬೀಸುತ್ತಿರಲು ಶಿವ ಮುಂದೆ ಏನು ಮಾಡುತ್ತಾನೆ ಎನ್ನುವುದನ್ನು ನಾವು ಪಠ್ಯಭಾಗದ ಆಧಾರದಲ್ಲಿ ನೋಡೋಣ. ಪಾಠಭಾಗವನ್ನು ಓದುತ್ತಿದ್ದೇನೆ. ಇಂತಿಡಿದ ಕತ್ತಲೆಯೊಳ ಅಭವನ್ ಊರಂ ಕೊಕ್ಕು ತುಂತುರ್ವನಿಗಳೊಳಗೆ ನಡುಗುತ್ತೆ ಮೈವೊಕ್ಕು ಇಳೆಯಾಂಡ ಗುಡಿಮಾರನವರ ಮನೆಗೆ ಐತಂದು ಚಳಿಹತ್ತಿ ಮಳೆಯೊಳಗೆ ಘಾಸಿಯಾಗುತ್ತೆ ಬಂದು ನಡುಗಿ ಹಲು ಹರೆಗುಟ್ಟಿ ಬಾಗಿಲೊಳು ನಿಂತಿರಲು ಕಡು ಶೀತದಿಂದ ಉಡುಕಿ ಬಳುಕುತಂ ಬಂದಿರಲು. ಹೀಗೆ ಶಿವನು ಹಣ್ಣು ಹಣ್ಣು ಮುದುಕನ ವೇಷದಲ್ಲಿ ಇಳೆಯಂಡ ಗುಡಿಗೆ ಬಂದು ಮಾರನ ಮನೆಯನ್ನು ಪತ್ತೆ ಹಚ್ಚಿ ಮಾರನ ಮನೆಗೆ ಬರುತ್ತಾನೆ. ಸುರಿಯುತ್ತಿರುವ ತುಂತುರು ಹನಿಗಳಲ್ಲಿ ನಡುಗುತ್ತ ಅವನು ಇಳೆಯಂಡ ಗುಡಿಮಾರನ ಮನೆಗೆ ಬರುತ್ತಾನೆ. ಅವನ ಪರಿಸ್ಥಿತಿ ಹೇಗಿತ್ತು? ಚಳಿ ಹತ್ತಿ ಮಳೆಯೊಳಗೆ ಘಾಸಿಯಾಗುತ್ತೆ ಬಂದು, ಜೋರು ಜಡಿಮಳೆಯಲ್ಲಿ ಅವನಿಗೆ ಚಳಿ ಉಂಟಾಗುತ್ತದೆ, ಮಳೆ ಅವನನ್ನು ಘಾಸಿಗೊಳಿಸುತ್ತದೆ. ಒಳ್ಳೆ ಬಾಣದ ಹನಿಗಳಂತೆ ಮಳೆ ಅವನ ದೇಹಕ್ಕೆ ತಗುಲುವಾಗ ಅವನು ಘಾಸಿಗೊಳ್ಳುತ್ತಾನೆ. ವೃದ್ಧ ವೇಷಧಾರಿಯಾದ ಶಿವ ನಡುಗಿ ಹಲು ಹರೆಗುಟ್ಟಿ ಬಾಗಿಲೊಳು ನಿಂತಿರಲು, ಅವ ನಡುಗುತ್ತಾನೆ. ಹಲು ಹರೆಗುಟ್ಟಿ, ಹಲು ಹರೆಗುಟ್ಟುವುದಂದ್ರೆ ಚಳಿಯಿಂದ ಹಲ್ಲು ಕಟಕಟಿಸುವುದು. ಹಲ್ಲು ಕಟಕಟನೆ ಸದ್ದು ಮಾಡುತ್ತದೆ ಚಳಿಯನ್ನು ತಾಳಲಾರದೆ. ಹಾಗೆ ಅವನು ಮಾರನ ಮನೆಯ ಬಾಗಿಲಲ್ಲಿ ನಿಲ್ಲುತ್ತಾನೆ. ಕಡು ಶೀತದಿಂದ ಉಳುಕಿ ಬಳುಕುತ್ತಂ ಬಂದಿರಲು, ಚಳಿಯನ್ನು ತಡೆಯುವುದಕ್ಕಾಗದೆ ಅವನು ಬಳುಕುತ್ತಾ ನಡುಗುತ್ತಾ ಬಂದು ನಿಂತಿದ್ದಾನೆ. ಒಳಗೆ ಚಳಿ ಹತ್ತಿ ಇಳೆಗೆ ಅಂಡ ಗುಡಿ ಮಾರತ್ತಿರು ಮುದುಕ ಹೊರಗೆ ಇದ್ದಾನೆ. ಒಳಗೆ ಇಳೆಯಂಡ ಗುಡಿಯ ಮಾರ ಮತ್ತು ಅವನ ಕುಟುಂಬ. ಹೊರಗೆ ಮುದುಕನಿಗೆ ಚಳಿ, ಒಳಗೆ ಮಾರನಿಗೆ ಚಳಿ. ಬಳಲುತ್ತ ಮೂರು ಉಪವಾಸದೆ ಮನ ಗುಂದದೇ ಇರಲಿ. ಇಳೆಯಂಡ ಗುಡಿಯ ಮಾರನಿಗೂ ಕೂಡ ಪರಿಸ್ಥಿತಿ ಭಿನ್ನವೇನಲ್ಲ. ಅವನು ಚಳಿಯನ್ನು ತಾಳಲಾರದೆ ಇದ್ದಾನೆ. ಮೂರು ದಿನ ಉಪವಾಸ, ಎಲ್ಲವೂ ಕೂಡ ದಾನ ಮಾಡಿದ್ದರಿಂದ ಅವನೀಗ ಬರಿದೈದಾಸನಾಗಿದ್ದಾನೆ. ಮೂರು ದಿನದ ಉಪವಾಸ, ಮೇಲಾಗಿ ಚಳಿ, ಹೊದ್ದುಕೊಳ್ಳುವುದಕ್ಕೆ ಬಟ್ಟೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಮಾರ ಇದ್ದಾನೆ. ಆದರೆ ಹೇಗಿದ್ದಾನೆ? ಮನ ಮುಂದದೇ ಇರೆ, ಅದು ಮುಖ್ಯವಾದ. ಅವನು ಅಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಅವನು ತನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡಿದ್ದಾನೆ. ಕೈಕಾಲು ಬಿಟ್ಟು ಅಯ್ಯೋ ನನ್ನ ಪರಿಸ್ಥಿತಿ ಹೀಗಾಯಿತು ಅಂತೇಳಿ ಹೆದರಿ ಒದ್ದಾಡಲಿಲ್ಲ, ಮನಗುಂದದೆ ಇದ್ದಾನೆ. ಆದರೂ ಅವನು ಹೆದರುವುದಿಲ್ಲ. ಯಾಕೆ ಹೆದರುವುದಿಲ್ಲ? ನನ್ನನ್ನು ಕಾಪಾಡುವುದಕ್ಕೆ ಶಿವ ಇದ್ದಾನೆ, ಅವನು ನನ್ನನ್ನು ಖಂಡಿತವಾಗಿಯೂ ಕಾಪಾಡುತ್ತಾನೆ ಎನ್ನುವ ಶಿವಭಕ್ತಿ ಅವನನ್ನು ಹೊರೆಯುತ್ತಾ ಇತ್ತು. ಹಾಸಲುಂ ಹೊದೆಯಲುಂ ಹರಿನಾಮವೇ ಅವರಿಗೆ, ಅವರಿಗೆ ಹಾಸಿ ಹೊದೆಯುವುದಕ್ಕೆ ಬಟ್ಟೆಗಳಿಲ್ಲ. ಆದರೆ ಇದೆ, ಏನಿದೆ? ಶಿವನ ಹೆಸರೇ ಇದೆ. ಶಿವನ ಹೆಸರನ್ನೇ ಅವರು ಹಾಸಿ ಹೊದ್ದುಕೊಳ್ತಾರೆ. ಅಂತ ಶಿವಭಕ್ತರು ಅವರು. ಅಸುರದ ಚಳಿಗೆ ಮರೆ ಈಶ ನಾಮವೇ ಅವರಿಗೆ. ಅವರು ಅಂತಹ ಕಠಿಣ ಚಳಿ, ಅಸುರದ ಚಳಿ, ಉಗ್ರವಾದ ಚಳಿ, ಆ ಉಗ್ರವಾದ ಚಳಿಯನ್ನು ಅವರು ಏನು ಮಾಡ್ತಾ ಇದ್ದಾರೆ? ಮರೆಯುತ್ತಿದ್ದಾರೆ. ಯಾವುದರ ಮೂಲಕ? ಶಿವನ ನಾಮಸ್ಮರಣೆಯ ಮೂಲಕ ಅವರು ಚಳಿಯನ್ನು ಮರೆಯುತ್ತಿದ್ದಾರೆ. ಒಳಗೆ ಬಾಳೆಕ್ಷಣನ
ನೆನಪು ತೀರಿರೆ ಹಸುದಕ್ಕೂ ಹೊದೆಯುವುದಕ್ಕೂ ಶಿವನ ಹೆಸರೇ ಅವರಿಗೆ ಆಧಾರವಾಗಿ ಇದೆ ಉಗ್ರವಾದ ಚಳಿಗೆ ಅವರು ಶಿವನ ಹೆಸರನ್ನೇ ತಮ್ಮ ರಕ್ಷಣಾ ಕವಚವಾಗಿ ಉಪಯೋಗಿಸಿಕೊಳ್ಳುತ್ತಾರೆ ಒಳಗೆ ಭಾಳೆಕ್ಷಣನ ನೆನಪು ತೀರಿರೆ ಕರಂ ಚಳಿ ಒದ್ದದವರನ್ನು ಎಂತಿರ್ದೊಡಂ ಭಕ್ತರು ಒಳಗೆ ಭಾಳೆಕ್ಷಣನ ನೆನಪು ಅಂದರೆ ಅವನಿಗೆ ಒಳಗೆ ಭಾಳೆಕ್ಷಣ ಹಣೆಯಲ್ಲಿ ಕಣ್ಣಿರುವವನು ಶಿವ ಶಿವನ ನೆನಪಿನಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅವನು ತನ್ನ ಚಳಿಯನ್ನು ಅಂತಹ ಕಷ್ಟವನ್ನು ಮರೆಯುತ್ತಾ ಇದ್ದಾನೆ ಅಂತಹ ಶಿವನಾಮ ಸ್ಮರಣೆ ಮಾಡುತ್ತಿರುವವರನ್ನು ಯಾವ ಚಳಿ ಕೂಡ ಮುಟ್ಟಲಾರದು ಎಂಬ ಅರ್ಥದಲ್ಲಿ ಇಲ್ಲಿ ಕವಿ ಹೇಳಿದ್ದಾರೆ ಹೀಗೆ ಶಿವ ಇಳಯಾಂಡಗುಡಿಯನ್ನು ಪ್ರವೇಶಿಸಿ ಮಳೆಗೆ ನೆನೆದು ನಡುನಡುಗುತ್ತಾ ಮಾರನ ಮನೆಗೆ ಬಂದ ಚಳಿಯಿಂದ ಹಲ್ಲು ಕಡಿಯುತ್ತಾ ಬಾಗಿಲಲ್ಲಿ ಬಂದು ನಿಂತಾಗ ಒಳಗೆ ಮಾರ ಮೂರು ದಿನ ಉಪವಾಸ ಇದ್ದರೂ ಕೂಡ ದೇಹ ಕೆಡದಂತೆ ಚಳಿಯಲ್ಲಿ ಮನಸ್ಸು ಕೆಡದಂತೆ ಅವನು ಇದ್ದ ಶಿವಧ್ಯಾನವೇ ಅವನಿಗೆ ಮೈ ಮುಚ್ಚಿಕೊಳ್ಳುವ ಚಳಿಯನ್ನು ತಡೆದುಕೊಳ್ಳುವ ಸಾಧನವಾಗಿತ್ತು ಚಳಿ ಒದ್ದದವರನ್ನು ಎಂತಿರ್ದೊಡಂ ಭಕ್ತರಂ ಇರಲಿ ಅವರ ಮನೆಯ ಬಾಗಿಲ ಹತ್ತಿ ಸಾರುತ್ತೆ ಹರ ಹರ ನಮ ಶಿವಾಯ ಎಂದು ದನಿ ತೋರುತ್ತೆ ಅಂತೆಯೇ ಚಳಿಯಲ್ಲಿ ನಡುಗುತ್ತಿರುವ ಭಕ್ತರನ್ನು ಶಿವನಾಮ ಸ್ಮರಣೆಯ ಅವರನ್ನು ಕಾಪಾಡುತ್ತಿರಲು ವೃದ್ಧ ವೇಷಧಾರಿಯಾದ ಶಿವನು ಅವರ ಮನೆಯನ್ನು ಹತ್ತಿ ಬರ್ತಾ ಇದ್ದಾನೆ ಹರ ಹರ ನಮ ಶಿವಾಯ ಎಂದು ದನಿಯೆಬ್ಬಿಸುತ್ತಾನೆ ಕೇಳುತ್ತಾ ಇಳಯಾಂಡಗುಡಿಮಾರ ಆ ಎಂದು ಆಮೇಲೆ ಅವನು ಕೇಳುತ್ತಾನೆ ಇದು ಇಳಯಾಂಡಗುಡಿಯಲ್ಲಿರುವ ಮಾರ ಎಂಬವರ ಮನೆಯು ಅಂಥವರು ಯಾರಿದ್ದಾರೆ ಎಂದು ವೃದ್ಧ ವೇಷಧಾರಿ ಕೇಳುತ್ತಾನೆ ಅಷ್ಟೊತ್ತಿಗೆ ಅದನ್ನು ಕೇಳಿಸಿಕೊಂಡ ಮಾರ ಏನು ಮಾಡ್ತಾನೆ ಎಲೆಲೆ ಎನ್ನ ಆಳಿದ್ದರೂ ಬಳಲ್ವ ದನಿಯಾಯಿತು ಎಂದು ಕೆಟ್ಟೆನ್ ಈ ಕತ್ತಲೆಯೊಳು ಐತಪ್ಪರೆ ದೇವ ನಟ್ಟಿರುಳು ಮನೆಯೊಳಗೆ ನಡೆತಪ್ಪರೆ ದೇವ ಇಳಯಾಂಡ ಗುಡಿಯ ಮಾರನವರು ಇದ್ದಾರೋ ಎಂದು ಮುದುಕ ತನ್ನ ಕ್ಷೀಣ ಸ್ವರದಲ್ಲಿ ಕೇಳುವಾಗ ಇವನು ಬೆಚ್ಚಿಬೀಳುತ್ತಾನೆ ಅವನಿಗೆ ಅವನ ಸಂಕಟವೇ ಮುಖ್ಯವಾಗುವಾಗ ಅವ ಇಲ್ಲಿ ಮಾರ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ತನ್ನ ಹೊರಗಿರುವವರ ಸಂಕಟಕ್ಕೆ ಕೂಡ ಕಿವಿಯಾಗುತ್ತಾ ಇದ್ದಾನೆ ಎಲೆಲೆ ಎನ್ನ ಆಳದರೂ ಬಳಲುವ ದನಿಯಾಯಿತು ಅಯ್ಯಯ್ಯೋ ನನ್ನ ದೇವರು ಬಳಲಿ ಕರೆಯುತ್ತಿದ್ದಾರೆ ಇಲ್ಲಿ ದೇವರು ಎಂದು ಉದ್ದೇಶಿಸಿದ್ದು ಶಿವಭಕ್ತರ ಮಾರನಿಗೆ ಶಿವ ಬೇರೆಯಲ್ಲ ಶಿವಭಕ್ತರು ಬೇರೆಯಲ್ಲ ಶಿವಭಕ್ತರು ನನ್ನ ದೇವರು ನಾನವರು ಕಿಂಕರ ಎನ್ನುವ ಸೇವಾ ಮನೋಭಾವದ ವ್ಯಕ್ತಿ ಮಾರ ಅಂದರೆ ಯಾರೋ ಶಿವಭಕ್ತರು ಹೊರಗೆ ಬಂದಿದ್ದಾರೆ ಕ್ಷೀಣಧ್ವನಿಯಲ್ಲಿ ಚಳಿ ತಾಳಲಾರದೆ ಮಳೆ ತಾಳಲಾರದೆ ನಡುಗುತ್ತಾ ನನ್ನನ್ನು ಕರೆಯುತ್ತಾ ಇದ್ದಾರೆ ಯಾರಿರಬಹುದು ಅವರು ಆದರೂ ಇಂಥ ಚಳಿ ಮಳೆ ಗಾಳಿಯಲ್ಲಿ ಅವರು ಇಂಥ ನಡುರಾತ್ರಿಯಲ್ಲಿ ಯಾಕೆ ಬಂದಿರಬಹುದು ಎಂದು ತಲ್ಲಣಿಸುತ್ತಾ ಅವರು ಅಲ್ಲಿಗೆ ಬರುತ್ತಾರೆ ನಟ್ಟಿರುಳು ಮಳೆಯೊಳಗೆ ನಡೆತಪ್ಪರೇ ಇದ್ದರು ಬಾಗಿಲ ಬಳಿ ನಿಂತ ವೃದ್ಧ ವೇಷಧಾರಿ ಶಿವ ಹರ ಹರ ನಮ ಶಿವಾಯ ಎಂದು ಜಪಿಸುತ್ತಾ ನಿಂತಾಗ ಮಾರ ಇದು ತನ್ನ ಒಡೆಯನಾದ ಶಿವಶರಣರ ದನಿಯಂತೆ ಇದೆಯಲ್ಲ ಯಾರಾಗಿರಬಹುದು ಈ ಹೊತ್ತಿನಲ್ಲಿ ಈ ನಡುರಾತ್ರಿಯಲ್ಲಿ ಇಂಥ ಮಳೆ ಚಳಿಗಳಿಗೆ ಹೀಗೆ ಬರುವುದೇ ಎಂದು ಲಘುಬಗೆಯಿಂದ ಹತ್ತಿರ ಬರುತ್ತಾರೆ ಗಡಗಡನೆ ಕದಹಂ ತೆರೆದು ಕಾಣುತ್ತಂ ಬಂದು ಚರಣದ ಮೇಲೆ ಬೀಳಿದು ಭಯವಿರುತ್ತಾನೆ ಎಂದು ಗಡಗಡನೆ ಕದಹಂ ತೆರೆದು ಅಂದರೆ ಲಘುಬಗೆಯಿಂದ ಧಾವಿಸಿ ಬಂದು ಅವನು ಬಾಗಿಲನ್ನು ತೆರೆಯುತ್ತಾನೆ ಹೊರಗೆ ನಿಂತಿದ್ದಾನೆ ವೃದ್ಧ ಅವನ ಕಾಲುಗಳಿಗೆ ಬಿದ್ದು ಭಯದಿಂದ ಹೇಳುತ್ತಾನೆ ಭಯವಿರುತ್ತಂ ಭಯದಿಂದ ಹೇಳುತ್ತಾನೆ ಭಯವಿರುತ್ತಂ ಇರೆ ಅವನು ಭಯಪಡ್ತಾ ಇದ್ದಾನೆ ನಡನಡನ್ ನಡುಗಿ ಚಳಿಮಗನೆ ಚಳಿಮಗನೆ ಹರಣವನ್ನು ಹತ್ತಿತ್ತು ಶೀತವು ಹೂ ಎಲೆ ಮಗನೆ ಮುದುಕ ನಡುಗುತ್ತಾನೆ ವೃದ್ಧ ವೇಷಧಾರಿ ಶಿವ ಭಕ್ತನನ್ನು ಪರೀಕ್ಷಿಸುವ ಮತ್ತೊಂದು ಹೆಜ್ಜೆಯನ್ನಿಟ್ಟಿದ್ದಾನೆ ನಡುಗುತ್ತಿದ್ದಾನೆ ಚಳಿ ಆಗ್ತಾ ಇದೆ ಮಗನೆ ಚಳಿ ಆಗ್ತಾ ಇದೆ ಮಗನೆ ಹರಣವನ್ನು ಹತ್ತಿತ್ತು ಶೀತವು ಚಳಿ ಆಗ್ತಾ ಇದೆ ನನ್ನ ಪ್ರಾಣಕ್ಕೆ ಬಂದು ಬಿಟ್ಟಿದೆ ಈ ಚಳಿ ಈ ಶೀತ ನನ್ನನ್ನು ಕಂಗೆಡಿಸುತ್ತಾ ಇದೆ ಉಹುಹು ಎಲೆ ಮಗನೆ ಅಯ್ಯಯ್ಯೋ ಎಂದು ಆ ಉಹುಹು ಎನ್ನುವುದು ಆ ಚಳಿಯ ತೀವ್ರತೆಯನ್ನು ಅಲ್ಲಿ
ಸೂಚಿಸುತ್ತದೆ. ನಾವು ಕೂಡ ಚಳಿ ಆಗುವಾಗ ಹೂ 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 ಎಂದು ಮಾಡುವ ಹಾಗೆ ಅದನ್ನು ಬಹಳ ಅಭಿನಯ ಪೂರ್ವಕವಾಗಿ ಹರಿಹರನು ತನ್ನ ಮಾತಿನಲ್ಲಿ ತೋರಿಸಿಬಿಟ್ಟಿದ್ದಾರೆ. ಹೂ ಎಲೆ ಮಗನೇ ನಿಲ್ಲಲಾರೆ, ಇನ್ನೆಂತು ಕಾಯಿಕಾಲು ಸುರುಳಿದಪ್ಪವು, ಫಲವು ಮಾತೇನು, ಅವಯವಗಳು ಎಲ್ಲವೂ ಅರಳಿದಪ್ಪವು, ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಮಗನೇ ನಿಲ್ಲಲಾರೆ, ಇನ್ನು ಎಂತು, ಇನ್ನು ಹೇಗೆ ನಾನು ತಡೆದುಕೊಳ್ಳಲಿ ಚಳಿ ಮಳೆ ಗಾಳಿಯನ್ನು, ಕೈಕಾಲು ಸುರುಳಿದಪ್ಪವು, ನನ್ನ ಕೈಕಾಲುಗಳೆಲ್ಲವೂ ಕೂಡ ಚಳಿಯಲ್ಲಿ ಮುದುಡಿ ಹೋಗಿದೆ, ಸುರುಟಿ ಹೋಗಿದೆ, ಹಲವು ಮಾತೇ ನಿನ್ನೇನು ಹೇಳಲಿ, ಅವಯವಂಗಳು ಎಲ್ಲವೂ ಅರಳಿದಪ್ಪವು, ನನ್ನ ಅಂಗಾಂಗಗಳೆಲ್ಲವೂ ಕೂಡ ಅರಳಿದಪ್ಪವು, ಅರಳುವುದು ಅಂತ ಹೇಳಿದ್ರೆ ಒಣಗಿ ಹೋಗುವುದು, ನನ್ನ ಅಂಗಾಂಗಗಳೆಲ್ಲವೂ ಕೂಡ ಚಳಿಯಿಂದ ಮರಗಟ್ಟಿ ಒಣಗಿ ಹೋಗಿದೆ, ಮನ ಒಡೆದಪ್ಪುದು, ಮನಸ್ಸೇ ಒಡೆದು ಹೋಗಿದೆ, ಚಳಿ ಅದನ್ನು ಸೀಳಿಬಿಟ್ಟಿದೆ ಅಂತ ಮನಸ್ಸೇ ಒಡೆದು ಹೋಗಬೇಕಿದ್ರೆ ಚಳಿಯ ತೀವ್ರತೆ ಏನು ಅದು ಓದುಗರೆ ತೀರ್ಮಾನಿಸಿಕೊಳ್ಬೇಕು. ಮನ ಒಡೆದಪ್ಪುದು ಚಳಿಗೆ, ತಾನು ಸೀಳಿದಪ್ಪುದು ಮಳೆಗೆ, ನನ್ನ ದೇಹವನ್ನೇ ಈ ಮಳೆ ಹನಿಗಳು ಸೀಳಿಬಿಟ್ಟಿತು, ಅಷ್ಟು ರಭಸದಿಂದ ಬರುವ ಮಳೆ ಹನಿಗಳು ನನ್ನ ದೇಹವನ್ನೇ ಸೀಳಿಬಿಟ್ಟವು. ಏನೇ ಹಾಗೆ ಮುದುಕ ಹೇಳಿದಾಗ ಅದನ್ನು ಮಾರನು ಕೇಳಿದ್ದು ಭಯಭಕ್ತಿ ನಡುಗಿ ಬಂದು ಒಳಗೆ ಇಬ್ಬರಿಬ್ಬರೆಯ ಮಾಳಿಗೆಯ ಜಂತೆಯನ್ನು ಉಚ್ಚಿ, ಇವನಿಗೆ ಏನೂ ಇಲ್ಲ, ಅತಿಥಿಯನ್ನು ಸತ್ಕಾರ ಮಾಡುವುದಕ್ಕೆ ಇರುವ ಒಂದು ಮನೆಯ ಅರ್ಧ ಭಾಗವೇ ಇವರ ಪಾಲಿಗೆ ಉಳಿದಿದೆ ಅಷ್ಟೆ, ಇನ್ನೂ ಉಳಿದ ಅರ್ಧ ಭಾಗವನ್ನು ಅವ ದಾನ ಮಾಡಿದ್ದಾನೆ. ಅಂತಹ ಸೀಮಿತ ಕೋಣೆಯಲ್ಲಿ ಅವನು ಮುದುಕನನ್ನು ಕರೆದುಕೊಂಡು ಬಂದು ಭಯಭಕ್ತಿ ನಡುಗಿ ಅವನು ಬಹಳ ಭಯಭಕ್ತಿಯಿಂದಲೇ ಅವರವರನ್ನು ಒಳಗೆ ಕರ್ಕೊಂಡು ಬಂದು ಸತ್ಕರಿಸುತ್ತಾನೆ. ಇಬ್ಬರಿಬ್ಬರೆಯ ಮಾಳಿಗೆಯ ಜಂತೆಯನ್ನು ಉಚ್ಚಿ, ಹಾಗೆ ಅವರಿರುವ ಅವರಿಬ್ಬರು ಇರುವ ಮಾಡಿನ ಮಾಳಿಗೆ ಅವರ ಮಾಡಿನ ಪಕ್ಕಾಸನ್ನು ಜಂತೆಯನ್ನು ಉಚ್ಚಿ ಅದನ್ನು ಕಳಚಿ ತೆಗೆದು ಮನೆಯ ಪಕ್ಕಾಸನ್ನು ತೆಗೆದು ಒಬ್ಬನನ್ನು ಕುಳ್ಳಿರಿಸಿ ಅಭವನಂ ಮೈ ಬೆಚ್ಚಿ, ಒಬ್ಬನನ್ನು ಕೂತುಗೊಳಿಸಿ ಅಭವ, ಅಭವ ಅಂದರೆ ಏನು, ಅಭವ ಅಂದರೆ ಶಿವ, ಭವ ಇಲ್ಲದವನು ಯಾರೋ ಅವನು ಅಭವ, ಶಿವ ಜನನ ಮರಣಕ್ಕೂ ಮೀರಿದವನು, ಜನ್ಮ ಮರಣಗಳನ್ನು ಮೀರಿದವನು, ಅದರಿಂದ ಅವನು ಅಭವ, ಅವನಿಗೆ ಬೇರೆ ಜನ್ಮ ಇಲ್ಲ, ಭವ ಅಂದರೆ ಜನ್ಮ. ಅಭವನಂ ಮೈ ಬೆಚ್ಚಿ, ಮೈ ಬೆಚ್ಚುವುದು ಅಂದರೆ ಏನು, ಸಂತಸ ಪಡಿಸುವ, ಜಂತೆಯನ್ನು ಮುಚ್ಚಿ ಒಬ್ಬನನ್ನು ಕುಳ್ಳಿರಿಸಿ ಅಲ್ಲಿ ಮುದುಕನನ್ನು ಕೂತುಗೊಳಿಸಿ ತನ್ನ ಮನೆಯ ಮಾಡಿನ ಪಕ್ಕಾಸನ್ನು ಕಿತ್ತು ಬೆಂಕಿ ಕೊಟ್ಟು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಮುದುಕನ ಚಳಿಯನ್ನು ಹೋಗಲಾಡಿಸುತ್ತಾ ಇದ್ದಾನೆ. ಅಂತಹ ಅತಿಥಿ ಸತ್ಕಾರವನ್ನು, ಯಾರು ಕೂಡ ಊಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಅತಿಥಿ ಸತ್ಕಾರವನ್ನು ಇಲ್ಲಿ ಮಾರ ಮಾಡುತ್ತಾನೆ. ಒಬ್ಬನನ್ನು ಕುಳ್ಳಿರಿಸಿ ಅಭವನ ಮೈವೆಚ್ಚಿ ಒಳ್ಳೆಯ ಮೃದು ಮಾತಿನಿಂದ ಅವನಿಗೆ ಸತ್ಕಾರವನ್ನು ಕೊಟ್ಟು ಪಟು ಮಾಡಿದರು ಬೆಂಕಿಯಂ ಶಿವನ ಚಳಿಗೆಂದು, ಪಟು ಮಾಡಿದ ಬೆಂಕಿಯಂ, ಅವರೇನು ಮಾಡ್ತಾರೆ ಬೆಂಕಿಯನ್ನು ಇನ್ನಷ್ಟು ಉರಿಸ್ತಾನೆ, ಬೆಂಕಿ ಹಚ್ಚಿದ್ದಾನೆ ಆದರೆ ಅದನ್ನು ಇನ್ನಷ್ಟು ಪಟು ಮಾಡಿದರು, ಪಟು ಮಾಡುವುದು ಅಂತ ಹೇಳಿದರೆ ಉರಿಸು, ಇನ್ನಷ್ಟು ಉರಿಸುತ್ತಾನೆ. ಶಿವನ ಚಳಿಗೆಂದು ನಟಿಸುತ್ತಿರುತ್ತ ಬೆಂಕಿಯಂ ಶಿವನ ಚಳಿಗೆಂದು ನಟಿಸುತ್ತಿರುತ್ತ ಈಶನ್ ಶೀತಮುಮನ್ ಅಂದು, ಅಷ್ಟು ಹೊತ್ತಿಗೆ ಮುದುಕನ ವೇಷವನ್ನು ಧರಿಸಿದ ಶಿವ ಚಳಿ ಇನ್ನಷ್ಟು ಹೆಚ್ಚಾಗಿದೆ ಎನ್ನುವಂತೆ ನಟಿಸುತ್ತಿದ್ದಾನೆ, ನಟಿಸುತ್ತಿದ್ದನು ಈಶನ್ ಶೀತಮುಮನ್ ಅಂದು, ಮತ್ತಷ್ಟು ಚಳಿ ಆಗ್ತಾ ಇದೆ ಎನ್ನುವ ಹಾಗೆ ಅವನು ನಟಿಸುತ್ತಿದ್ದಾನೆ ತನ್ನ ಭಕ್ತನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ. ಶೀತವಿರದಂತೆ ಮೆಲ್ಲನೆ ಕಾಸಿ ಒತ್ತುತ್ತೀರೆ ಭೂತೇಶ್ವರಂ ನೋಡಿ ಕೌತುಕಂ ಪಡುತ್ತಾನೆ, ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನಷ್ಟು ಉರಿಸ್ತಾನೆ, ತನ್ನ ಮನೆಯ ಪಕ್ಕಾಸನೆ ಕಡಿದು ಅವನ ಏನು ಮಾಡ್ತಾನೆ ಶಿವನ ಚಳಿಯನ್ನು ಹೋಗಲಾಡಿಸುತ್ತಾನೆ. ಆದರೂ ಕೂಡ ಶಿವ ನನಗೆ ಇನ್ನಷ್ಟು ಚಳಿ ಆಗುತ್ತಿದೆ ಎನ್ನುವ ಹಾಗೆ ನಟಿಸುತ್ತಿದ್ದಾನೆ, ಹಾಗೆ ಇವನು ಮಾರ ಇನ್ನಷ್ಟು ಉರಿಸುತ್ತಿದ್ದಾನೆ. ಅದರಡಿಯಲ್ಲಿ ಮುದುಕ ವೇಷಧಾರಿ ಶಿವ ಮಾರನ ಭಕ್ತಿಯನ್ನು ಮೆಚ್ಚಿ ಆಶ್ಚರ್ಯ ಪಡುತ್ತಾನೆ, ದೇವರಾದ ದೇವರೇ ಆಶ್ಚರ್ಯ ಪಡುತ್ತಾ ಇದ್ದಾರೆ, ಇದೇನು ಸತ್ಕಾರ, ಇದೇನು ಕ್ರಮ, ಇದು ಭೂಮಿಗೆ ಹೊಸತು, ಸ್ವಂತ ಮನೆಯ ಪಕ್ಕಾಸನ್ನು ಮುರಿದು ತೆಗೆದು ಬೆಂಕಿ ಉರಿಸಿ ಸತ್ಕಾರವನ್ನು ಮಾಡುವುದು, ಇದು ಭೂಮಿಗೆ ಹೊಸತು ಎನ್ನುವ ಹಾಗೆ ಶಿವ ಆಶ್ಚರ್ಯವನ್ನು ಅನುಭವಿಸುತ್ತಿದ್ದಾರೆ. ಶಿವನನ್ನೇ ಅಚ್ಚರಿಗೊಳಿಸಿದ ಭಕ್ತಿ ಅಂತ ಹೇಳಿದರೆ ಅದು ಎಷ್ಟು ಉದಾತ್ತವಾದ ಅಪ್ರತಿಮ ಭಕ್ತಿಯಾಗಿರಬಹುದು ನೀವು ಊಹಿಸಿ. ಹೊರಗೆ ನಿಂತ ಮುದುಕನ ಕಾಲುಗಳಿಗೆ
भयभक्त मार मोदल एरगुत्ताने चलीमगने चलीमगने इडी जीव के हे शीत तड़ोद कईकाल मुदुड़ी होते अंगांग मरगटे बे आग मार ಈ ರೀತಿ ಸತ್ಕಾರವನ್ನು ಮಾಡಿದನು ಇಂತ ಸತ್ಕಾರ ಭೂಮಿಗೆ ಹೊಸತು ಎನ್ನುವ ಹಾಗೆ ಶಿವನೇ ನೆರವಾಗಿದ್ದ ಮುಂದೆ ಹೋಗೋಣ ಎನಿತೆನಿತು ಚಳಿ ಹೋಗಲು ಅನಿತೆನಿತು ಪಸಿವಡಸೆ ಅನುಮಿಸುತ್ತೆ ಹಸಿದೆಂ ಹಸಿದೆ ಎನ್ನುತ್ತೆ ಲಟಲಟಿಸಿ ಅದರಡೆಯಲ್ಲಿ ಶಿವ ಮತ್ತೆ ಪರೀಕ್ಷೆಯನ್ನು ಹೆಚ್ಚು ಕಠಿಣಗೊಳಿಸುತ್ತಾನೆ ಚಳಿ ಹೋಗ್ತಾ ಇದೆ ಏನು ಮಾಡಿದರೂ ಕೂಡ ಇವನು ನನ್ನ ಚಳಿಯನ್ನು ನಿವಾರಿಸಿ ಗೆದ್ದು ಬಿಡ್ತಾ ಇದ್ದಾನೆ ಅಂತೆಯೇ ಇವನನ್ನು ಇನ್ನಷ್ಟು ಪರೀಕ್ಷಿಸಬೇಕು ಎಂದು ಚಳಿ ಹೋಗ್ತಾ ಇದ್ದಂತೆ ಇವನು ಹಸಿವಾದ ಹಾಗೆ ಮಾಡ್ತಾನೆ ಪಸಿವು ಅಡಸೆ ಅವನಿಗೆ ಹಸಿವಡುತ್ತದೆ ಮುದುಕನಿಗೆ ಅನುಮಿಸುತ್ತೆ ಹಸಿದೆಂ ಹಸಿದೆಂ ಎನ್ನುತ್ತ ಲಟಲಟಿಸುತ್ತೆ ಹಸಿವಾಗ್ತಾ ಇದೆ ಹಸಿವಾಗ್ತಾ ಇದೆ ಎಂದು ಜೋರು ಒದ್ದಾಡ್ತಾ ಇದ್ದಾನೆ ಮುದುಕ ಕೇಳುತ್ತಾ ಇಳಯಾಂಡ ಗುಡಿ ಮಾರನ ಉಮ್ಮಳಿಸಿ ಬೇಡಾಗಿ ಮೂರು ಉಪವಾಸಗಳು ಇರ್ದು ಬೆಬ್ಬಳಿಸಿ ಇಂತು ಎಂದು ತಮ್ಮ ಅರಸಿಯರ ಮೊಗಮ್ ನೋಡುತ್ತಿರು ಇದನ್ನು ಕೇಳಿದಾಗ ಮಾರನಿಗೆ ಸಂಕಟ ತಡೆಯೋದಕ್ಕಾಗುವುದಿಲ್ಲ ಮೂರು ದಿವಸಗಳಿಂದ ತಾನೇ ಉಪವಾಸವನ್ನು ಅನುಭವಿಸ್ತಾ ಇದ್ದಾರೆ ತಮ್ಮ ಕುಟುಂಬ ಕೂಡ ಹೊಟ್ಟೆಗೆ ಏನು ಹಾಕಿಕೊಳ್ಳಲಿಲ್ಲ ಈಗ ಈ ಮುದುಕ ಶಿವಶರಣ ಹಸಿವು ಹಸಿವು ಅಂತ ಹೇಳಿದಾಗ ಏನು ಕೊಡದೇ ಇರುವುದು ಹೇಗೆ ಆದರೆ ನಮ್ಮ ಕೈಯಲ್ಲೇ ಏನು ಇಲ್ಲದಾಗಿ ಬಿಟ್ಟಿದೆ ಅವನಿಗೆ ದುಃಖ ಉಮ್ಮಳಿಸಿ ಬರುತ್ತದೆ ಬೇಡ ಅವನು ಬೇಡಾಗುತ್ತಾನೆ ಬೇಡಾಗುವುದಂದ್ರೆ ಏನು ನೋವಿನಿಂದ ಬಳಲಿ ಬೆಂಡಾಗುವುದು ಬೇಡಾಗುವುದು ಅಂತ ಹೇಳಿದ್ರೆ ಬೆಂಡಾಗುವುದು ಅವನು ಬೆಂಡಾಗಿ ಮೂರು ಉಪವಾಸದಲ್ಲಿ ಇವರು ನಾವು ಹೇಗೆ ಇವನ ಉಪವಾಸವನ್ನು ಪರಿಹರಿಸುವುದೆಂದು ತಮ್ಮ ಅರಸಿಯರ ಅರಸಿಯರು ಅಂತ ಹೇಳಿದ್ರೆ ಅವನ ಪತ್ನಿಯವರು ಅಲ್ಲಿ ಪತ್ನಿಯೂ ಕೂಡ ಗೌರವಪೂರ್ವಕ ಬಹುವಚನ ಪ್ರಯೋಗವನ್ನು ಮಾಡಿದ್ದಾನೆ ತಮ್ಮ ಪತ್ನಿಯಾದ ಪತ್ನಿಯಲ್ಲಿ ಮುಖವನ್ನು ನೋಡಿದಾಗ ಆಕೆ ಒಂದು ಪರಿಹಾರವನ್ನು ಹೇಳ್ತಾಳೆ ಚಿಂತಿಸಿದಳು ಒಂದು ತೆರ ನಾನು ಶಿವಂ ಮೆಚ್ಚುತ್ತಿರೆ ಮೊನ್ನೆ ಬಿತ್ತಿರ್ದ ಮೊಳೆ ಬಿತ್ತನ್ ಎತ್ತಿಯೇ ತಂದು ಪನ್ನವಗಾಭರಣನ ಪಸಿವನ್ ಆರಿಸುವುದು ಎಂದು ಅರುತ್ತೆ ಅಶ್ರುತಿಗೆ ಅವಳು ಹೇಳ್ತಾಳೆ ಚಿಂತಿಸುತ್ತಾಳೆ ಈ ಶಿವಭಕ್ತನನ್ನು ಮೆಚ್ಚಿಸಬೇಕು ಇವನಿಗೆ ಸತ್ಕಾರ ಮಾಡಬೇಕು ಏನು ಮಾಡುದು ನಮ್ಮ ಕೈಯಲ್ಲಿ ಏನೂ ಇಲ್ಲ ಒಂದು ಉಪಾಯ ಇದೆ ಗಂಡನಿಗೆ ಹೇಳ್ತಾಳೆ ನಾವು ಆ ಕೋಲ್ ನೆಲದಲ್ಲಿ ಬಿತ್ತಿದ್ದೇವಲ್ಲ ಭಕ್ತವನ್ನು ಆ ಬೀಜವನ್ನು ಮೊಳೆತ ಬೀಜಗಳನ್ನು ನಾವು ಬಿತ್ತಿದ ಬೀಜಗಳನ್ನು ಅವುಗಳನ್ನು ಆಯ್ದು ತಂದು ಹೆಕ್ಕಿ ಅವುಗಳನ್ನು ಬೇಯಿಸಿ ಅನ್ನ ಮಾಡಿ ಇವನ ಹಸಿವನ್ನು ಇಂಗಿಸೋಣ ಪನ್ನಗಾಭರಣನ ಹಸಿವನ್ನು ಆರಿಸೋಣ ಪನ್ನಗಾಭರಣ ಅಂದ್ರೆ ಶಿವ ಇವನ ಹಸಿವನ್ನು ನೀಗಿಸೋಣ ಪಸಿವನ್ನು ಆರಿಸುವುದು ಎಂದು ಹರುಪೆ ಹರುಷಂ ತಳೆದು ಪರಮ ಭಕ್ತನ ಮೆಚ್ಚಿದಾಗ ಒಂದು ಆಶಾಕಿರಣ ಕಾಣಿಸುತ್ತೆ ಕತ್ತಲಲ್ಲಿ ಒಂದು ಆಶಾಕಿರಣ ಕಾಣಿಸಿದಂತೆ ಇವನು ಸಂತಸವನ್ನು ಅನುಭವಿಸಿ ಮಾರ ಏನು ಮಾಡುತ್ತಾನೆ ನೇರ ಆ ರೀತಿಯಲ್ಲಿ ಮುಂದುವರಿಯುವ ಆಲೋಚನೆಯನ್ನು ಮಾಡುತ್ತಾನೆ ಪೊರಮಟ್ಟನ ಅಲ್ಲಿ ಮಧ್ಯಮ ರಾತ್ರಿಯೊಳಗೆ ಹೆಚ್ಚಿ ಮತ್ತೆ ಮಳೆ ಪಿರಿದಾಗಿ ಮತ್ತೆ ಚಳಿ ಘನವಾಗಿ ಅವಳ ಮಾತು ಕೇಳಿದ ಕೂಡಲೇ ಇವನು ತನ್ನ ಗದ್ದೆಗೆ ಹೊರಡ್ತಾನೆ ಮೊಳೆತ ಬೀಜಗಳನ್ನು ಬಿತ್ತಿದ ಬೀಜಗಳನ್ನು ತಗೊಂಡು ಬರುವುದಕ್ಕೆ ಪೊರಮಟ್ಟನು ಹೊರಟನು ಮಧ್ಯಮ ರಾತ್ರಿಯೊಳಗೆ ಮಧ್ಯರಾತ್ರಿಯಲ್ಲಿ ಅವನು ಹೊರಟ ಹೆಚ್ಚಿ ಮತ್ತೆ ಮಳೆ ಪಿರಿದಾಗ ಮಳೆ ಮತ್ತಷ್ಟು ಹೆಚ್ಚುತ್ತದೆ ಶಿವ ತನ್ನ ಲೀಲೆಯನ್ನು ಇನ್ನಷ್ಟು ಕಠಿಣಗೊಳಿಸಿ ಮಳೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಮತ್ತೆ ಚಳಿ ಘನವಾಗಿ ಚಳಿ ಇನ್ನಷ್ಟು ದಟ್ಟವಾಗುತ್ತದೆ ತಡೆಯೋದಕ್ಕಾಗದ ಮಳೆ ಚಳಿ ತಡೆಯೋದಕ್ಕಾಗದ ಗಾಳಿ ಚಳಿ ಎಲ್ಲವನ್ನು ಸಹಿಸ್ತಾ ಅವನು ಏನು ಮಾಡ್ತಾನೆ ಮತ್ತೆ ಕತ್ತಲೆ ಸುತ್ತಿ ಮುತ್ತಿ ಉನ್ನತವಾಗಿ ಕತ್ತಲೆಯು ಸುತ್ತಿ ಮುತ್ತಿ ಅದು ಇನ್ನಷ್ಟು ಹೆಚ್ಚುತ್ತದೆ ಅಷ್ಟೆಲ್ಲ ಆಗುತ್ತಿರಲು ಬರುತ್ತಿರ್ದನ್ನು ಅಪ್ರತಿಮ ಶಿವಭಕ್ತನ ಉರವಣಿಸಿ ಪುರದ ಹೊನಲಂ ದಾಂಟಿ ಕಳ್ತಲೆಯನ್ನು ಉತ್ತರಿಸಿ ಹಳ್ಳಂಗಳಂ ತೊರೆಗಳಂ ಕೆರೆಗಳಂ ದಾಂಟಿ ಕೊಳ್ಳಂಗಳಂ ಕೊಳಂಗಳಂ ಈಸುತಂ ದಾಂಟಿ ಹೋಗಿ ಗದ್ದೆಯೊಳ ಇರ್ದ ಮೊಳೆವೆ ವಿತ್ತನ್ ಎತ್ತಿದಂ ರಾಗದಿಂ ತಂದವಂ ಗೂಡೆಯೊಳ ನೀಕಿದ ಅಂತ ಕಠಿಣವಾದ ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಅಂತ ಭಕ್ತ ಏನು ಮಾಡ್ತಾ ಇದ್ದಾನೆ ಅಪ್ರತಿಮ ಭಕ್ತನು ತನ್ನ ಊರನ್ನು ದಾಟಿ ಅಂತ ಕತ್ತಲೆಯಲ್ಲಿಯೂ ತೊರೆ ಹಳ್ಳ ಕೆರೆ ಹೊಳೆಗಳನ್ನು ದಾಟಿ ತನ್ನ ಗದ್ದೆಯನ್ನು ಪ್ರವೇಶಿಸಿ ಅಲ್ಲಿ ಬಿತ್ತಿದ ಬೀಜಗಳನ್ನು ಮೊಳೆ ಬಿತ್ತನ್ನು ಎತ್ತಿದನು ಅಲ್ಲಿ ಬಿತ್ತಿದ ಬೀಜಗಳನ್ನು ಮೊಳೆತ ಬೀಜಗಳನ್ನು ಅವನು ಆಯ್ದು ಎತ್ತಿಕೊಂಡು ಬಂದ ರಾಗದಿಂ ತಂದು ಅವನು ಗೂಡೆಯೊಳಗೆ ಇಕ್ಕಿದ ಅವನು ಬಹಳ ಪ್ರೀತಿಯಿಂದ ತಂದು
ಗೂಡೆಯೊಳಗೆ ಇಕ್ಕಿದನು. ತನ್ನ ಬುಟ್ಟಿಯನ್ನು ತಗೊಂಡು ಹೋಗಿದ್ದ ಗೂಡೆ ಅಂತ ಹೇಳಿದ್ರೆ ಬುಟ್ಟಿ, ಬುಟ್ಟಿಯ ಒಳಗೆ ಅವನು ಅದನ್ನು ಆಯ್ದ ಇದ್ದು ಧಾನ್ಯಗಳನ್ನು ಹಾಕ್ತಾನೆ. ಅದು ಭತ್ತ ಅನ್ನವನ್ನು ಬೇಯಿಸುವುದಕ್ಕಾಗಿ ಅವನ ಆ ರೀತಿ ಕೆಲಸವನ್ನು ಮಾಡ್ತಾನೆ. ತಿರುಗಿ ಬರುತ್ತಿದ್ದಂ ಹರ ಹಸಿದನ್ ಎಂದಿರುತ್ತೆ. ನಾನು ಹೆಚ್ಚು ತಡ ಮಾಡುವುದಿಲ್ಲ, ಆದಷ್ಟು ಬೇಗನೆ ಅದನ್ನು ಬಾಚಿ ಬುಟ್ಟಿಯೊಳಗೆ ತುಂಬಿಕೊಂಡು ನಾನು ಹೆಚ್ಚು ಆಯ್ದುಕೊಂಡು ಕೂತುಕೊಂಡ್ರೆ ಅವನಿಗೆ ಅಲ್ಲಿ ಹಸಿವು ಹೆಚ್ಚಾಗಬಹುದು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅದು ತನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆ ಧಾನ್ಯಗಳನ್ನು ಭತ್ತವನ್ನು ತುಂಬಿಕೊಂಡು ಅವನು ಉರವಣಿಸಿ ಬರುತ್ತಿದ್ದ ಬಳಲ್ದ ಈಶ್ವರನ ಏನಂತೆ. ಇಲ್ಲಿ ಹರಿಹರ ಕವಿಯ ಮತ್ತೊಂದು ವರ್ಣನಾ ಚಮತ್ಕಾರವನ್ನು ನೋಡ್ಕೋ. ಬಳಲಿದ ಶಿವನು ಎನ್ನುವಂತೆ ಇವನು ಮಾರ ಬರುತ್ತಿದ್ದ. ಮಾರನಲ್ಲಿಯೇ ಕವಿ ಅಲ್ಲಿ ಶಿವನ ಅಸ್ತಿತ್ವವನ್ನು ಕಾಣುತ್ತ. ಇಷ್ಟೆಲ್ಲ ಕೆಲಸ ಮಾಡಿ ಅವನು ಗದ್ದೆಯೊಳಗೆ ಪ್ರವೇಶಿಸಿ ಬೀಜಗಳನ್ನು ಧಾನ್ಯಗಳನ್ನು ಎತ್ಕೊಂಡು ಅವನು ಬರ್ತಾ ಇದ್ದಾನೆ. ಹೇಗೆ ಕಾಣಿಸ್ತಾನೆ ಆ ಕವಿಯ ಕಣ್ಣಿಗೆ? ಬಳಲಿದ ಶಿವನು ಎನ್ನುವ ಹಾಗೆ ಕಾಣಿಸ್ತಾನೆ. ಆ ಕ್ಷಣ ಮಳೆ ಜೋರಾಗಿ, ಚಳಿ ಹೆಚ್ಚಾಗಿ, ಕತ್ತಲೆ ಮತ್ತಷ್ಟು ವ್ಯಾಪಿಸಿರುತ್ತದೆ. ಊರ ಹೊರಗಿರುವ ಗದ್ದೆಯ ಕಡೆ ಹೊರಟ ಮಾರ ಹಳ್ಳ ಕೊಳ್ಳ ಕೆರೆ ತೊರೆಗಳನ್ನೆಲ್ಲವನ್ನೂ ದಾಟಿ ಈಜಿ ಗದ್ದೆಯಲ್ಲಿ ಮೊಳೆತ ಬೀಜಗಳನ್ನು ಧಾನ್ಯಗಳನ್ನು ಬಹಳ ಅಕ್ಕರೆಯಿಂದ ಆಯ್ದು ಬುಟ್ಟಿಯೊಳಗೆ ತುಂಬಿ ಶಿವ ಭಕ್ತ ಮುದುಕ ಹಸಿದಿರಬಹುದು ಎಂದುಕೊಂಡು ಅವನು ಬೇಗ ಬೇಗನೆ ಬಂದು ಬರುತ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ತಾನೇ ಬಳಲಿದ ಶಿವನು ಎನ್ನುವ ಹಾಗೆ ಬರುತ್ತಾ ಇದ್ದ. ಕೆರೆ ಕೊಳ್ಳ ಕೊಳಗಳನ್ನು ಈಜುತ್ತಾ ಹೋಗಿ ಗದ್ದೆಯಲ್ಲಿರುವ ಮೊಳೆತ ಬೀಜಗಳನ್ನು ದೊಡ್ಡ ಬುಟ್ಟಿಯೊಳಗೆ ಆಯ್ದು ತಂದು ಅವನು ಶಿವಭಕ್ತ, ಒಳಗಿರುವ ಮುದುಕ ಶಿವಭಕ್ತ ಹಸಿದಿರಬಹುದು ಎಂದುಕೊಂಡು ಅವನು ನೇರವಾಗಿ ತನ್ನ ಮನೆಯ ಕಡೆಗೆ ಬರುತ್ತಾನೆ. ಮುಂದೆ ಹೋಗೋಣ. ಬಂದು ತಮ್ಮ ಅರಸಿಯರ ಮುಂದೆ ಇಳುಕಿ ನಲಿ ನಲಿದು ತಂದ ಮೊಳೆವಿತ್ತನ್ನು ಆನಂದದಿಂದ ಮುರಿದು ಅಮೃತಮಯ ಎನಿಸುವ ಓಗರವ ನಲಿವಿಂ ಮಾಡಿ ಸಮೇದ ಕೀರೆಯೊಳು ಮೇಲೋಗರವು ಮಾಡಿ. ಹಾಗೆ ಅವನು ಬಹಳ ಸಡಗರದಿಂದ ಮಾರ ಬರುತ್ತಾನೆ. ತನ್ನ ಹೆಂಡತಿಯ ಮುಂದೆ ಇಳುಪಿ ಅವನು ತನ್ನ ಹೆಂಡತಿಯ ಮುಂದೆ ಬಂದು ನಲಿ ನಲಿದು ಬಹಳ ಉಲ್ಲಾಸದಿಂದ ತಾನು ತಂದ ಧಾನ್ಯವನ್ನು ಭತ್ತವನ್ನು ಕೊಟ್ಟು ಅದನ್ನು ಮೊಳೆತ ಬೀಜವನ್ನು ಭತ್ತವನ್ನು ಕೊಟ್ಟು ಅಮೃತಮಯ ಎನಿಸುವ ಓಗರ ಅಮೃತಾನ್ನವೋ ಎನಿಸುವಂತಹ ಅನ್ನವನ್ನು ಮಾಡಿ. ಓಗರ ಅಂದರೆ ಅನ್ನ. ಅಮೃತಾನ್ನವೋ ಎನಿಸುವಂತಹ ಅನ್ನವನ್ನು ನಲವಿ ಮಾಡಿ. ಓಗರ ಅಂದರೆ ಅನ್ನ. ಸಮೇತ ಕೀರೆಯೊಳು ಮೇಲೋಗರವನ್ನು ಮಾಡಿ. ಆಮೇಲೆ ಸಮೇತ ಕೀರೆಯೊಳು ಹರಿವೆ ಸೊಪ್ಪಿನಿಂದ ಅವಳು ಮೇಲೋಗರವನ್ನು ಮಾಡಿ ಅನುಮಿಸುತ್ತೆ. ಅವಳದನ್ನು ಊಟಕ್ಕೆ ಅನುಮಿಸುತ್ತೆ. ಅನುಮಿಸುವುದು ಅಂತ ಹೇಳಿದರೆ ಸಿದ್ಧಪಡಿಸುವುದು. ಅವಳು ಊಟಕ್ಕೆ ಸಿದ್ಧತೆಯನ್ನು ಆರಂಭಿಸುತ್ತಾಳೆ. ಭಕ್ತನ ಆರೋಗಣೆಗೆ ನಲಿ ನಲಿದು ತನಯನ ಕದಳೀದಳಕ್ಕೆ ಕಳುಪಲು ಬಂದು ನಿಂದಿರ್ದು ಬಾಳೆ ಎಲೆಯನ್ನು ಕೊಯ್ಯುತ್ತಿರಲು ಅಲ್ಲಿ ಹಿಂದುಧರನ ಆಜ್ಞೆಯಿಂದ ಉರಗಂ ಪಿಡಿಯಲು ಅಲ್ಲಿ ಮರೆದೊರಗಿದನು ಅಂತಲ್ಲಿ ದೀರ್ಘ ನಿದ್ರೆಗಳು ಇರಲು. ಅಷ್ಟು ಹೊತ್ತಿಗಾಗುವಾಗ ಒಂದು ದುರಂತ ಸಂಭವಿಸುತ್ತದೆ. ಇವರು ಅನ್ನವನ್ನು ಆಮೇಲೆ ಹರಿವೆ ಸೊಪ್ಪಿನ ಮೇಲೋಗರವನ್ನು ತಯಾರಿಸುತ್ತಾ ಇರಲು ಈಗ ಮಾರ ತನ್ನ ತನಯನಂ ಕದಳಿ ದಳಕ್ಕೆ ಕಳುಪಲು ಬಂತು. ಕದಳಿ ದಳ, ಕದಳಿ ಅಂದರೆ ಬಾಳೆ, ದಳ ಅಂದರೆ ಶಿವಭಕ್ತನಿಗೆ ಅನ್ನವನ್ನು ಸೇವಿಸುವುದಕ್ಕೆ ಬಾಳೆ ಎಲೆಯನ್ನು ತಗೊಂಡು ಬಾ ಎಂದು ಮಗನನ್ನು ಕಳುಹಿಸುತ್ತಾನೆ ತೋಟಕ್ಕೆ. ಅವನು ಬಾಳೆ ಎಲೆಯನ್ನು ಕೊಯ್ಯುತ್ತಿರಲ್ಲ, ಅಷ್ಟೊತ್ತಿಗೆ ಅವನಲ್ಲಿ ಮಗ ಬಾಳೆ ಎಲೆಯನ್ನು ಕೊಯ್ಯುತ್ತಿದ್ದಂತೆ ಹಿಂದುಧರನ ಆಜ್ಞೆಯನ್ನು ಶಿವನ ಲೀಲೆಗೆ ಅನುಸಾರವಾಗಿ ಅವನು ಹಾವು ಕಚ್ಚಿ ಸತ್ತು ಹೋಗ್ತಾನೆ. ಉರಗಂ ಬಿಡಿಯಲ್ ಅಲ್ಲಿ ಮರೆದೊರಗಿದ್ದ, ಅಲ್ಲಿ ಮೈ ಮರೆತು ಬಿದ್ದು ಬಿಟ್ಟ ಮಾರನ ಮಗ ಅಂದರೆ ಹಾವು ಕಚ್ಚಿ ಅವನು ತೀರಿ ಹೋದ. ದೀರ್ಘ ನಿದ್ರೆಯೊಳು ಇರಲು ಅವನು ಚಿರನಿದ್ದೆಗೆ ಒಳಗಾದ. ದುರಂತ ಸಂಭವಿಸಿಬಿಟ್ಟಿತು. ಎಲ್ಲವೂ ಕೂಡ ಶಿವನ ಪರೀಕ್ಷೆಯ ಅಂಗವಾಗಿ ಅಲ್ಲಿ
मग हाउ कच्चि सत्ते मोळेत भत्तवन्नु हेंडतिय कैगे मार कोडुत्ते आके अदन्नु संतसदिंद उरिदु अमृतान्नक्के समानवाद अन्नवागिसि हरिवे सोप्पिन मेलोगरवन्नु माडि ऊटक्के सिद्धगोळुत्ते ಬಾಳೆಲೆಯನ್ನು ತರುವುದಕ್ಕಾಗಿ ಮಾರನು ತನ್ನ ಮಗನನ್ನು ತೋಟಕ್ಕೆ ಕಳುಹಿಸಿದ ಬಾಳೆಲೆಯನ್ನು ಕೊಯ್ಯುತ್ತಿದ್ದಂತೆ ಶಿವನ ಲೀಲೆಗೆ ಅನುಗುಣವಾಗಿ ಮಾರನ ಮಗನು ಹಾವಿನ ಕಡಿತಕ್ಕೊಳಗಾಗಿ ತೀರಿ ಹೋಗುವ ಒಂದು ದುರಂತವನ್ನು ನಾವಿಲ್ಲಿ ಕಾಣುತ್ತೇವೆ ಇವತ್ತಿನ ಈ ಪಾಠ ಭಾಗವನ್ನು ಇಲ್ಲಿಗೆ ನಿಲ್ಲಿಸೋಣ ಆಮೇಲೆ ಅಭ್ಯಾಸ ಪ್ರಶ್ನೆಗಳಂತ ಸಾಗೋಣ ಸಂಕ್ಷಿಪ್ತವಾಗಿ ಉತ್ತರಿಸಿ वृद्ध विप्रन हसिवेयन्नु होगलाडिसलु इळयांडगुडि मारन पत्नियु तन्न पतिगे नीडिद सलहे एनु ई प्रश्नेगे उत्तरवन्नु बरेदु निम्म भाषाध्यापकरिगे तोरिसि आमेले ई केळगिन पदगळ संस्कृत रूपगळन्नु बरेयिरि ओंदु भाषाभ्यासक्के संबंधिसिद प्रश्ने इदु इल्लि केलवोंदु तद्भव ಪದಗಳನ್ನು ಕೊಟ್ಟಿದ್ದಾರೆ ಇದಕ್ಕಿಂತ ಮೊದಲೇ ಪಾಠ ಮಾಡುವಾಗ ಸಂಸ್ಕೃತ ತದ್ಭವ ಯಾವುದೆಂದು ಇದಕ್ಕಿಂತ ಮೊದಲೇ ವಿಂಗಡಿಸಿ ಹೇಳಿದ್ದೇವೆ ಅದರ ಆಧಾರದಿಂದ ನೀವು ಬರೆಯಬೇಕಾಗುತ್ತೆ ಉದಾಹರಣೆಗೆ ಮತ್ತೆ ಕೆಲವು ಪದಗಳ ಸಂಸ್ಕೃತ ರೂಪವನ್ನು ಹೇಳ್ತಾ ಇದ್ದೇನೆ ಬಕುತ ಭಕ್ತ ಸಂತಸ ಸಂತೋಷ ಚಾಗಿ ತ್ಯಾಗಿ ಹೀಗೆ ಉಳಿದ ಪದಗಳಿವೆ ಹರುಸ ಹರಣ ಬರಿಸ ಮೋಗ ನಿದ್ದೆ ನೇಹ ಈ ಎಲ್ಲ ಪದಗಳಿಗೆ ಕೂಡ ನೀವೇ ಪಾಠದ ಆಧಾರದಿಂದ ಉತ್ತರವನ್ನು ಬರೆಯಬೇಕು ಮುಂದಿನ ಪ್ರಶ್ನೆ ಈ ಕಾವ್ಯ ಭಾಗದಲ್ಲಿ ಬಂದ ಪಕಾರಯುಕ್ತ ಪದಗಳು ಹೊಸಗನ್ನಡದಲ್ಲಿ ಹಕಾರಯುಕ್ತ ಪದಗಳಾಗಿ ಬದಲಾಗಿವೆ ಇಂಥ ಪದಗಳನ್ನು ಪಟ್ಟಿ ಮಾಡಿ ಅರ್ಥವನ್ನು ಹೇಳುವಾಗ ಅದನ್ನು ಸರಿಯಾಗಿ ಗ್ರಹಿಸಿಕೊಂಡ್ರೆ ಈ ಪ್ರಶ್ನೆಯ ಉತ್ತರ ಅಲ್ಲಿ ಪಾಠ ಮಾಡುವಾಗಲೇ ನಿಮಗೆ ಹೊಳೆಯುತ್ತದೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಪೆರ್ಚಿ ಹೆಚ್ಚು ಇನ್ನೊಂದು ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ಅದರ ಆಧಾರದಲ್ಲಿ ನೀವು ಮಿಕ್ಕುಳಿದ ಚಟುವಟಿಕೆಗಳನ್ನು ಮಾಡಿ ಪ್ರಾಣ ಹರಣ ಪಲ್ಲು ಹಲ್ಲು ಪೊದ್ದು ಹೊದ್ದು ಆಮೇಲೆ ಇನ್ನು ಪಕಾರ ಮತ್ತು ಹಕಾರ ಆ ಭೇದ ಅದು ಯಾವ ಪದಗಳಲ್ಲಿ ಇದೆ ಎಂಬುದನ್ನು ನೀವೇ ಪಾಠವನ್ನು ಓದಿ ಅಥವಾ ಅಧ್ಯಾಪಕರ ಸಹಾಯವನ್ನು ಪಡೆದು ಪೂರ್ತಿಗೊಳಿಸಿ ಆಮೇಲೆ ಮುಂದೆ ಈ ಕೆಳಗಿನ ಸಮಸ್ತ ಪದಗಳ ವಿಗ್ರಹ ವಾಕ್ಯಗಳನ್ನು ಬರೆದು ಸಮಾಸಗಳನ್ನು ಹೆಸರಿಸಿ ಇಲ್ಲಿ ಇಂದುಧರ ಇಂದುವನ್ನು ಧರಿಸಿದವನು ಇಂದುಧರ ಇದು ಬಹುವ್ರೀಹಿ ಸಮಾಸ ಅದು ಬಹುವ್ರೀಹಿ ಸಮಾಸ ಹೇಗಾಗುತ್ತದೆ ಇಲ್ಲಿ ಗಮನಿಸಿ ಇಂದು ಧರ ಎಂಬ ಪದ ಇದೆ ಅದು ಸಮಸ್ತ ಪದ ಇದರಲ್ಲಿ ಪೂರ್ವ ಪದ ಇಂದು ಉತ್ತರ ಪದ ಧರ ಇಲ್ಲಿ ಪೂರ್ವ ಪದ ಇಂದುವಿಗೂ ಉತ್ತರ ಪದವಾದ ಧರಕ್ಕೂ ಯಾವ ಪ್ರಾಧಾನ್ಯತೆಯೂ ಇಲ್ಲ ಇಂದುವನ್ನು ಧರಿಸಿದವನು ಇಂದು ಧರ ಶಿವ ಅರ್ಥವೇ ಬೇರೆ ಆಯಿತು ಪದವೇ ಬೇರೆ ಆಯಿತು ಹಾಗೆ ಪೂರ್ವ ಪದ ಮತ್ತು ಉತ್ತರ ಪದಗಳಿಗೆ ಯಾವ ಪ್ರಾಧಾನ್ಯತೆಯೂ ಇಲ್ಲದೆ ಬೇರೆಯೇ ಪದಕ್ಕೆ ಬೇರೆಯೇ ಪದಕ್ಕೆ ಅನ್ಯ ಪದ ಪ್ರಧಾನವಾಗಿದ್ದರೆ ಅದನ್ನು ಬಹುವ್ರೀಹಿ ಸಮಾಸ ಎಂದು ಕರೆಯುತ್ತಾರೆ ಆಮೇಲೆ ನಟ್ಟಿರುಳು ಮೊಳೆ ಬಿತ್ತು ಎಂಬ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೀವು ಕಳೆದ ತರಗತಿಯಲ್ಲಿ ವ್ಯಾಕರಣವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಬಂದವರು ಆದ್ದರಿಂದ ನಟ್ಟಿರುಳು ಮತ್ತು ಮೊಳೆ ಬಿತ್ತು ಎಂಬ ಪದಗಳ ಸಮಾಸ ಯಾವುದು ಎಂಬುದನ್ನು ಗುರುತಿಸಿ ಬರೆಯಿರಿ ಇವತ್ತು ಈ ಪಾಠ ಭಾಗವನ್ನು ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ